ರಾಜ್ಯದ ಎಲ್ಲ ರೈತರ ಸಾಲ ಮನ್ನಾ ಆಗಲಿದೆ ಮತ್ತು ಯಾವ ಸಾಲ ಮತ್ತು ಎಷ್ಟು ಸಾಲ ಮನ್ನಾ ಆಗುತ್ತೆ ಅವೆಲ್ಲವೂ ಈ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡ್ತಾ ಆಲ್ ಅಂತ ಬಟನ್ನ ಮರೆಯದೆ ಒತ್ತಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ವಿಡಿಯೋ ನೋಡಿದ ಬಳಿಕ ತಪ್ಪದೇ ನೀವು ಶೇರ್ ಕೂಡ ಮಾಡ್ಬೋದು ಫ್ರೀಯಾಗಿ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಯಡಿಯೂರಪ್ಪನವರ ಸರ್ಕಾರದಿಂದ ನಿಮಗೆ ಇವಾಗ ಭರ್ಜರಿ ಸುದ್ದಿನೇ ಬಂದಿದೆ. ಮತ್ತು ಈಗಾಗಲೇ ಸಾಲಮನ್ನಾ ಯೋಜನೆಯಡಿ ಸರಿಸುಮಾರು 160,493 ರೈತರ ಅರ್ಹತೆಯನ್ನು ಗುರುತಿಸಲು ಇನ್ನೂ ಬಾಕಿ ಇದೆ. ಹೌದು ಫ್ರೆಂಡ್ಸ್, ಇದು ಸರಿಸುಮಾರು ಎಲ್ಲ ಒಂದು ಇವಾಗ ರೈತರ ಒಂದು ಅರ್ಹತೆಯನ್ನು ಚೆಕ್ ಮಾಡ್ತಾ ಇದ್ದಾರೆ ಸಾಲಮನ್ನಾದ ಕುರಿತು. ಸರಿಸುಮಾರು 160,000 41,867 ಅರ್ಜಿಗಳು ಅನರ್ಹವಾಗಿದೆ ಎಂದು ಕೂಡ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನೆಂದರೆ ಅವರ ಒಂದು ಆಧಾರ್ ಸಂಖ್ಯೆ. ಹೌದು ಫ್ರೆಂಡ್ಸ್, ಅವರ ಆಧಾರ್ ಸಂಖ್ಯೆ ಆಗಿರ್ಬೋದು ಮತ್ತು ಅವರ ಆಧಾರ್ ಕಾರ್ಡ್ನಲ್ಲಿ ಇರುವ ಹೆಸರು ಮತ್ತು ಅವರ ಒಂದು ಪಹಣಿಯ ಹೆಸರು ಮತ್ತು ಅರ್ಜಿ ಸಲ್ಲಿಸುವಾಗ ಇರುವ ಹೆಸರು, ಇದರಲ್ಲಿ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳಿರುವುದರಿಂದ ಈ ಒಂದು ಮಾಹಿತಿಗಳೇ ಇನ್ನೂ ಇದುವರೆಗೂ ರೈತರ ಸಾಲ ಮನ್ನಾಗೆ ವಿಳಂಬಕ್ಕೆ ಕಾರಣವಾಗಿದೆ ಎಂದು ಕೂಡ ಈಗಾಗಲೇ ನಮ್ಮ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ತಿಳಿಸಿದ್ದಾರೆ ಎಲ್ಲ ಒಂದು ಸುದ್ದಿಗಾರರಿಗೆ. ಯಾಕಂದರೆ ಹಲವಾರು ರೈತರ ಸಾಲ ಮನ್ನಾ ಮಾಡುವುದು ಹಣ ಇನ್ನೂ ಪೆಂಡಿಂಗಲ್ಲಿ ಇದೆ. ಹಲವಾರು ರೈತರಿಗೆ ಈ ಒಂದು ಸಾಲ ಮನ್ನಾದ ಹಣ ಇದುವರೆಗೂ ತಲುಪಿಲ್ಲ ಎಂದು ಕೂಡ ಅವರು ಹೇಳಿದ್ದಾರೆ ಇದೇ ಒಂದು ಕಾರಣದಿಂದ. ಮತ್ತು ಇದರ ಜೊತೆಗೆ ಇನ್ನೊಂದು ಭರ್ಜರಿ ಸುದ್ದಿನವರು ನೀಡಿದ್ದಾರೆ. ಎಲ್ಲ ಒಂದು ಅರ್ಹ ರೈತರಿಗೆ ಇದೇ ಮಾರ್ಚ್ 31 ರೊಳಗೆ ಅವರ ರೈತರೆಲ್ಲ ಒಂದು ಸಾಲ ಮನ್ನಾದ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಹೌದು ಫ್ರೆಂಡ್ಸ್, ನಿಮ್ಮದು ಇದು ಕೇವಲ ಅರ್ಹ ರೈತರಿಗೆ, ಯಾವುದೇ ರೀತಿಯಾಗಿ ಒಂದು ಮಿಸ್ಟೇಕ್ಸ್ ಇಲ್ಲ ಒಂದು ರೈತರಿಗೆ. ಮತ್ತು ಇದು ಕೇವಲ ಸಹಕಾರಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ರೈತರು ಪಡೆದುಕೊಂಡಿರುವ ಬೆಳೆ ಸಾಲದ ಎಲ್ಲ ಒಂದು ಸಾಲವನ್ನು ಇದೇ ಮಾರ್ಚ್ 31 ಸಂಪೂರ್ಣವಾಗಿ ಮನ್ನಾ ಮಾಡಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಈ ಒಂದು ಮೂಲಕ ರೈತರಿಗೆ ಭರ್ಜರಿ ಸುದ್ದಿನ ನೀಡಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಮತ್ತು ಇದು ಇವಾಗ ಕೇವಲ ಸಹಕಾರಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ನ 1,00,000 ಮತ್ತು 2,00,000 ಸಾಲ ಮನ್ನಾ ಆಗಲಿದ್ದು, ಇದಕ್ಕಾಗಿ ಸರಿಸುಮಾರು 16 ಲಕ್ಷ ರೈತರಿಗಾಗಿ 7,434 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಕೂಡ ಹೇಳಿದ್ದಾರೆ. ಮತ್ತು 15 ಲಕ್ಷ ರೈತರಿಗಾಗಿ 7,275 ಹಣವನ್ನು ನಿಫ್ಟ್ NIFT ಮೂಲಕ ಬಿಡುಗಡೆ ಮಾಡಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಅಂದರೆ ಈ ಒಂದು ಹಣ ಎಲ್ಲ ಒಂದು ನಿಮ್ಮ ರೈತರ ಖಾತೆಗೆ ಆಟೋಮೆಟಿಕ್ ಆಗಿ ಜಮಾ ಆಗುತ್ತೆ ಸಾಲ ಮನ್ನಾದ ಹಣ. ನೀವು ನಿಮ್ಮ ಬ್ಯಾಂಕ್ನ ಪಾಸ್ಬುಕ್ಕನ್ನು ಕೇವಲ 10-15 ದಿನಗಳ ನಂತರ ಎಂಟ್ರಿ ಮಾಡಿಸಿದರೆ ಆ ಒಂದು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಸ್ಟೇಟ್ ಗೌರ್ಮೆಂಟ್ನಿಂದ ಈ ಒಂದು ಲೋನ್ ಕೂಡ ನಿಮಗೆ ಸಿಕ್ಕಿರುತ್ತೆ ಸಾಲ ಮನ್ನಾಗಾಗಿ. ಈ ಒಂದು ವಿಡಿಯೋ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ರೈತ ಬಾಂಧವರಿಗೂ ಮರೆಯದೆ ಶೇರ್ ಕೂಡ ಮಾಡಿ. ಮತ್ತು ನಮ್ಮ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.